ಸಂತೆಗೆ ಹೋಗುವಂತ ದಿವಸ ಅವರು ಇವತ್ತು ನಾವು ಅವರನ್ನು ತಡೆಯಲೇಬೇಕು. ಒಂದು ಮಾತು ಅಂತಲ್ಲ, ಮೂಗನ್ನು ಹೇಳಿದಾಗ ಮುಖವೇ ಬರ್ತದೆ ಎನ್ನುವ
ಹೇಳುವ ಹಾಗೆ ಇವರನ್ನು ತಡೆಯಬೇಕು. ಆ ಮುಖೇನವಾಗಿ ಆ ಮೊಸರು ಬೆಣ್ಣೆ ಎನ್ನುವುದು ಬೇರೆ ಕಡೆ ಹೋಗುವುದನ್ನು ತಡೆಯಬೇಕು. ತಡ ಮಾಡಿ ಯಾಕೆ ಅವರೈತ್ರೆ ನಮ್ಮೂರಿನವರೇ ತೋರಾಗ್ಬೇಕು, ಆ ಊರಿನವರು ತೋರಾಗ್ಬೇಕು. ಬಾಬಾ ಇದೆಯಲ್ಲ ಕಣ್ಣು ಕಾಣುತ್ತದೆ.
ನಡಿಕೊಡ್ಬೇಕಂತೆ. ಅವಳ ವ್ಯಾಪಾರ ಆರಂಭ ಮಾಡುವುದಷ್ಟೇ ಈಗ. ಅವಳು ನನ್ನ ತಂಗಮ್ಮ. ಅವಳು ನನ್ನ ತಂಗಮ್ಮ. ತಂಗಮ್ಮ ನೀನು ಅಂಗಮ್ಮ ಮಂಗಮ್ಮ. ಈ ಅಮ್ಮ ತಂಗಮ್ಮನ ಸುದ್ದಿ ಬೇಡ. ಏನೋ ನಿಮಗೆ ಮುಖ ಮುಖ ನೋಡೋದು ನಡೀಲಿಕ್ಕೆ ಆಗುದಿಲ್ಲ. ನಮಗೆ ಮುಖ ಮುಖ ನೋಡೋದು ನಡೀಲಿಕ್ಕೆ ಆಗಲ್ಲ. ಮತ್ತೆ ನಾನು ಒಂದೇ ಹೇಳ್ತೇನೆ, ನೂರು ಹೇಳು. ಈಗ ನೀವು ಹಾಗೆ ನೋಡುತ್ತೆ, ಸರಿಯಾಗಿ ಮುಖಕ್ಕೆ ಮುಖ ಕೊಟ್ಟು ನೋಡದೆ ನಡೆದ್ರಿಂತಾದ್ರೆ ಮತ್ತೆ ಏನಾದ್ರು ಎಡವಿ ಬಿದ್ದು ಹೆಚ್ಚು ಕಡಿಮೆ ಆದ್ರೆ ನನ್ನೊಂದು ಮುಖಕ್ಕೆ ಮುಖ ಕೊಟ್ಟು ನೋಡ್ತಾ ನಡೀಲಿ. ಹೌದಾ? ನಾನು ಒಂದು ಕೇಳ್ತೇನೆ, ನೀವು ಕೊಡಿ ಕೊಡಿ ಅಂತ ಹೇಳಿದ್ರಲ್ಲಿ ನಿಮ್ಮ ಗಂಡ ಬಿಟ್ಟ ತಂಗಿ ಉಣ್ಣುವರಲ್ಲ. ಕಣ್ಣ ಬಿಟ್ಟುವರಲ್ಲ ಸಿಟ್ಟು ಕೆಂಗೀರ ಒಟ್ಟು ಹೋಗುವ ಕಣ್ಣ ಬಿಟ್ಟುವರಲ್ಲ ಸಿಟ್ಟ. ನೀವು ಹೋದ ಮೇಲೆ ಸಂತೆ ಅಂತ ಆಗುದಲ್ವ? ಹಾಗಾಗಿ ಇದು ಸಂತೆ ಅಂತ ಅಂತ ಹೇಳಿ ಸಂತೆಗೆ ಹೋಗುವುದಾ? ಅಷ್ಟು ಕೇಳಲಿಕ್ಕೆ ನಿನ್ನ ನಾಲಿಗೆ ದನ ಕಟ್ಟಿ ಸಂತೆಗೆ ಹೋಗುದು ನೀವು ಅಲ್ವಾ? ಅದಕ್ಕೆ ಹೋಗುದು, ಅದಕ್ಕೆ ನಾವು ಕೇಳುವಾಗ ಇದು ಸಂತೆ ಅಂತ ಹೇಳಿ. ಆಯ್ತಪ್ಪ, ಸಂತೆಗೆ ಹೋಗುದು ಯಾಕೆ? ವ್ಯಾಪಾರಕ್ಕೆ. ಇದೆಲ್ಲ ವ್ಯಾಪಾರದ್ದಾ?